ಕೋಲಾರ ಆಯ್ಕೆ ಮಾಡಿಕೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗಿದೆ. ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಸಿದ್ದರಾಮಯ್ಯ ಸೋಲ್ತಾರ? ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗಿರೋದು. ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಸೋಲ್ತಾರ? ಮನೆ ದೇವರ ಆಜ್ಞೆಯಂತೆ ಸಿದ್ದರಾಮಯ್ಯ ನಡೆದುಕೊಳ್ತಾರ? ಈಗಾಗಲೇ ಕೋಲಾರ ಆಯ್ಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಮತ್ತೊಂದು ಕ್ಷೇತ್ರ ವರುಣಾನ ಅಥವಾ ಬಾದಾಮಿನ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಕ್ಷೇತ್ರ ಆಯ್ಕೆ ಸಿದ್ದರಾಮಯ್ಯಗೆ ಎಲೆಕ್ಷನ್ ಭವಿಷ್ಯವನ್ನ ನುಡಿದ ಮನೆ ದೇವತೆ. ಮಳವಳ್ಳಿಯ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯವನ್ನ ನುಡಿದಿರೋದು. ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಲ್ಲಿ ನಿಂತರೆ ಆಪತ್ತು ಎದುರಾಗುತ್ತೆ. ಎರಡೂ ಕಡೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಅವರಿಗೆ ಉಳಿಗಾಲವಂತೆ. ಒಂದೇ ಕ್ಷೇತ್ರ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕ್ಷೇತ್ರದಲ್ಲಿ ನಿಂತರೆ ಸಿದ್ದುಗೆ ಬಲ ಇಲ್ಲ ಅಂತೆ. ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಸಿದ್ದು ಅವರ ಭವಿಷ್ಯವನ್ನ ನುಡಿಯಲಾಗಿದೆ. ಮೈ ಮೇಲೆ ಬಂದ ಚಿಕ್ಕಮ್ಮ ದೇವಿಯಿಂದ ಈ ಸಂದೇಶ ರವಾನೆಯಾಗಿದೆ. ಸಿದ್ದು ಎರಡು ಕ್ಷೇತ್ರದಿಂದ ನಿಲ್ಲುವಂತೆ ಪುತ್ರ ಯತೀಂದ್ರಗೆ ಚಿಕ್ಕಮ್ಮ ದೇವಿ ಸಂದೇಶವನ್ನ ರವಾನಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಒಂದು ಕೋಲಾರ ಆದ್ರೆ ಮತ್ತೊಂದು ಕ್ಷೇತ್ರ ಯಾವುದು? ಒಂದು ಕಡೆ ಜಾತಿಯಿಂದ ಕಟ್ಟಪ್ಪ ಮನುಷ್ಯ ತಪ್ಪಾಗುತ್ತೆ. ಎರಡು ಕಡೆ ಜಾತಿ ಬರ್ತಾ ಇದ್ದಾರೆ ಹೇಳುದು. ಎರಡು ಕಡೆ ಬಾಹುಬಲ ಜಾತಿ ಎರಡು ಕಡೆ ಎರಡು ಕಡೆ ಕಟ್ಟು ಪ್ರಾಣಿನ ಎರಡು ಬಾಹುಬಲ ಬೇಕಾದ್ರೆ ಅವ್ರಿಗೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನನ್ನ ಆಸೆ ಮೂಲ ಒಂದು ಕಡೆ ಜಾತಿಯಿಂದ ಕಟ್ಟಪ್ಪ ಮನುಷ್ಯ ತಪ್ಪಾಗುತ್ತೆ. ಎರಡು ಕಡೆ ಜಾತಿ ಬರ್ತಾ ಇದ್ದಾರೆ ಹೇಳುದು. ಎರಡು ಕಡೆ ಬಾಹುಬಲ ಜಾತಿ ಎರಡು ಕಡೆ ಎರಡು ಕಡೆ ಕಟ್ಟು ಪ್ರಾಣಿನ ಎರಡು ಬಾಹುಬಲ ಬೇಕಾದ್ರೆ ಅವ್ರಿಗೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನನ್ನ ಆಸೆ ಮೂಲ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪರದಾಡಿದ್ರು. ಕೊನೆಗೂ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ, ಅದರಲ್ಲೂ ಕೂಡ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದ್ರೆ ಅನ್ನುವಂತಹ ಮಾಹಿತಿಯನ್ನ ಮೊನ್ನೆಯಷ್ಟೇ ನೀಡಿದ್ರು. ಅದು ಕೂಡ ಅವರು ಕೋಲಾರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡುವ ವೇಳೆ ಈ ಒಂದು ಮಾಹಿತಿಯನ್ನ ಕೊಟ್ಟರು. ಇನ್ನೂ ಕೂಡ ಹೈಕಮಾಂಡ್ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಆದರೆ ಇಲ್ಲಿ ಮನೆದೇವರ ಆಜ್ಞೆ ಅಂದರೆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಬೇಡ, ಎರಡು ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳೋದು ಬೆಟರ್ ಅನ್ನುವಂತಹ ಒಂದು ಸಂದೇಶ ಈಗ ಮನೆದೇವರ ಕಡೆಯಿಂದ ಬಂದಿರುವಂಥದ್ದು. ಹಾಗಾಗಿ ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರಾ? ಒಂದು ಕೋಲಾರ ಆದರೆ ಮತ್ತೊಂದು ಕ್ಷೇತ್ರ ಯಾವುದು? ಕಳೆದ ಬಾರಿ ಸ್ಪರ್ಧೆ ಮಾಡಿ ಗೆದ್ದಂತಹ ಬದಾಮಿ ಕ್ಷೇತ್ರದಿಂದಲೋ ಅಥವಾ ವರುಣಾ ಕ್ಷೇತ್ರ ತಮ್ಮ ಪುತ್ರ ಯತೀಂದ್ರಗೆ ಬಿಟ್ಟುಕೊಟ್ಟಿರುವಂತಹ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೋ? ಈಗ ಸಾಕಷ್ಟು ಗೊಂದಲಕ್ಕೆ ಈಡಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪರದಾಡಿದ್ರು. ಈಗ ಮತ್ತೊಂದು ಕ್ಷೇತ್ರದ ಆಯ್ಕೆ ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮನೆ ದೇವರ ಆಜ್ಞೆಯನ್ನು ಪಾಲಿಸ್ತಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವ ನಿಲುವನ್ನು ತಾಳುತ್ತೆ, ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತಾ, ಒಂದು ವೇಳೆ ಎರಡು ಕ್ಷೇತ್ರ ಆಯ್ಕೆಯಾದರೆ ಯಾವ ಕ್ಷೇತ್ರ? ಚಾಮುಂಡೇಶ್ವರಿ ಇದೆ, ವರುಣಾ ಇದೆ, ಬಾದಾಮಿ ಇದೆ, ಜೊತೆಗೆ ಕೋಲಾರ. ಸ್ವತಃ ಸಿದ್ದರಾಮಯ್ಯನವರ ಮನೆ ದೇವರು ಅವರ ಮೈ ಮೇಲೆ ಬಂದಂತಹ
ಅರ್ಚಕರಾದಂತಹ ಚಿಕ್ಕಣ್ಣ ಅವರೇ ಸ್ವತಃ ನಮ್ಮ ಜೊತೆ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ. ನಿಂಗಣ್ಣ ಅವರು ಸರ್ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್. ಹಲೋ ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ ನಿಂಗಣ್ಣ ಅವರೇ? ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತಾ ಇದೆ. ಓಕೆ, ಈಗ ನಿಮ್ಮ ಮೈ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆ ದೇವರು ಬಂದು ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿರುವಂತದ್ದು, ಎರಡು ಕ್ಷೇತ್ರ ಆಯ್ಕೆ ಮಾಡಬೇಕು ಅನ್ನುವಂಥದ್ದು, ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಸರ್? ಮೊದಲಾಗಿ ತಾವು ಅವರು ಮನೆ ದೇವರು ಅಂತ ನಾ ಎಲ್ಲೂ ಹೇಳಲಿಲ್ಲ. ಮೂಲ ನಾನು ನಿಮ್ ಮನೆ ದೇವರು ಅಂತ ದೇವರು ಹೇಳಿದೆ. ಮೂಲ ಅಂದ್ರೆ ಅವ್ರ ಚಿಕ್ಕಮ್ಮ ತಾಯಿ ದೇವರು ಪೂಜೆ ಮಾಡ್ತಾರ ಸಿದ್ದರಾಮನಹುಂಡಿಲಿ. ಓಕೆ ಓಕೆ. ಸಿದ್ದರಾಮನಹುಂಡಿ ಚಿಕ್ಕಮ್ಮ ದೇವರು ಅವ್ರ ಮನೆ ಹೆಸರು. ಇವಳು ಚಿಕ್ಕ ಮನೆ, ಇವಳು ಚಿಕ್ಕ ಮನೆ, ಹಂಗಾಗಿ ನಾನು ಮೂಲ ಮೂಲ ದೇವತೆ ಚಿಕ್ಕಮ್ಮ ಮೂಲ ದೇವತೆ. ಎರಡ್ ಕಡೆ ಪೂಜೆ ಬಲ ಚಾಚಿದ್ರೆ ಅವ್ರು ದೊಡ್ಡವರು ಒಳ್ಳೇದಾಗತ್ತೆ, ಅವ್ರಿಗೆ ನಾನು ಬೆನ್ನಿಂದ ನಿಂತು ಸಹಕಾರ ಕೊಡ್ತೀನಿ ಅಂತ ಹೇಳಿದ ಅಷ್ಟೇ. ಬೇರೆ ಇನ್ನೇನು ಅವ್ರಿಗೆ ಹೇಳಿಲ್ಲ. ಅಷ್ಟು ಎರಡೇ ನೋಡಿ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಯಾವ ಸಂದರ್ಭ ಸರ್ ಅದು? ಈಗ ಮೈ ಮೇಲೆ ಬರುವಂತದ್ದು ಯಾವ್ದಾದ್ರು ಪೂಜೆ ಜಾತ್ರೆ ಇಂಥದ್ದೇನಾದ್ರು ಇತ್ತ? ಯಾವ ಸಂದರ್ಭ? ಮೇಡಮ್ ನಾನು ಹೇಳ್ತೇನೆ ಕೇಳಿ. ನಾವು ಯತೀಂದ್ರ ಸಾಹೇಬರ್ನ ಕ್ಯಾಲೆಂಡರ್ ಬಿಡುಗಡೆ, ಈ ದೇವಸ್ಥಾನದ ಕ್ಯಾಲೆಂಡರ್ ಬಿಡುಗಡೆ ಮಾಡೋಕೆ ಇಲ್ಲಿ ಕರೆದಿದ್ವಿ. ಅವಾಗ ಅವ್ರಿಗೆ ಬಂದಿದ್ರು, ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ವೇದಿಕೆಗೆ ಹೋಗೋಣ ಅಂತ ಹೇಳಿ ದೇವ್ರ ದರ್ಶನಕ್ಕೆ ಬಂದ್ರು ಒಳಗಡೆ ದೇವಸ್ಥಾನದ ಗರ್ಭಗುಡಿಗೆ. ಅಲ್ಲಿ ಬಂದಾಗ ಅವ್ರಿಗೆ ತೀರ್ಥ ಪ್ರಸಾದ ಕೊಡುವಾಗ ಅಮ್ಮ ಮೈ ಪ್ರವೇಶ ಮಾಡಿದಾಳೆ ನನ್ನ ಮೇಲೆ. ಪ್ರವೇಶ ಮಾಡಿ ಆ ತರ ಮೆಸೇಜ್ ಕೊಟ್ಟಿದ್ದಾವೆ. ಅದು ನನಗೆ ಕ್ಲಿಚ್ ಮುಖೇನ ಗೊತ್ತಾಯ್ತು, ನನಗೆ ಅದ್ ಬಗ್ಗೆ ಏನಂತ ಗೊತ್ತಿರ್ಲಿಲ್ಲ. ಆ ಕ್ಲಿಚ್ ಬಂದ್ಮೇಲೆ ಗೊತ್ತಾಯ್ತು, ಇವರೆಲ್ಲ ಬಂದ್ಮೇಲೆ ನನ್ಗೆ ಗೊತ್ತಾಗ್ತಿಲ್ಲ, ಟಿವಿ ಅವರೆಲ್ಲ ಬಂದ್ಮೇಲೆ. ಸೊ ಅಲ್ಲಿ ಹೇಳಿರೋ ವಿಷಯ ಇಷ್ಟೇ. ನಾನು ನಿಮ್ ಮೂಲ ಈ ದೇವತೆ, ನಿಮ್ಮ ಮನೆ ದೇವತೆ ಮೂಲ. ನೀವು ಎರಡ್ ಕಡೆ ಹಿರಿಯ ಪ್ರಾಣಿ ಭುಜಬಲ ಚಾಚಿದ್ರೆ ಎರಡ್ ಕಡೆ ನಾನು ಬೆನ್ನಿಂದ ಪಾಸ್ ಮಾಡ್ಕೊಳ್ತೀನಿ, ಧೈರ್ಯ ಆಗಿರಿ, ನೂರಾರು ವೈರ್ಗಳಿದ್ದಾರೆ, ಅದಕ್ಕೆಲ್ಲ ಹೆದರಿಬೇಡಿ ಅಂತ ಹೇಳಿ ಹೊಂಟೋಗಿದ್ದಾರೆ. ಅಷ್ಟೇ ಹೇಳ್ಬಿಟ್ಟು ಇದಿಷ್ಟೇ ಇಲ್ಲಿ ನಲಗಿರು ಘಟನೆ. ಆಮೇಲೆ ಅವ್ರು ಬಂದ್ರು ವೇದಿಕೆಗೆ, ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು, ದಾಸೋಹಕ್ಕೆ ಚಾಲನೆ ಕೊಟ್ಟರು. ಯಾವುದೇ ರಾಜಕೀಯ ವಿಷಯ ಆಗ್ಲಿ ಯಾವುದೇ ವಿಷಯ ಆಗ್ಲಿ ಮಾತಾಡಿಲ್ಲ, ದೇವಸ್ಥಾನದ ವಿಷಯ ಮಾತಾಡ್ಕೊಂಡ್ರು. ದೇವ್ರಿಗೆ ಒಳ್ಳೇದಾಗ್ಲಿ, ದೇವಸ್ಥಾನದ ನಮ್ಗೆಲ್ಲ ಒಳ್ಳೇದಾಗಿ ಅಂತ ಹೇಳಿ ಎರಡೇ ಮಾತಾಡಿ ಅವ್ರು ಕೂಡ ಸಾಯಂಕಾಲ ಆಗ್ಬಿಡ್ತು, ಐದುವರೆ ಆಗೋಗಿತ್ತು, ಹೊರಟೋದ್ರು. ಅದು ಇವತ್ತು ಹೆಂಗೆ ವೈರಲ್ ಆಯ್ತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ ಟಿವಿ ಮಾಧ್ಯಮದವ್ರು ಬಂದ್ಮೇಲೆ ನನಗೆ ಗೊತ್ತಾಗ್ತಿದ್ದಲ್ಲ. ಅಂದ್ರೆ ಈಗ ಸಾಮಾನ್ಯವಾಗಿ ಮೈ ಮೇಲೆ ದೇವ್ರು ಬಂದ್ರೆ ಅಥವಾ ನೀವು ಏನ್ ಹೇಳಿರ್ತೀರಿ ಅನ್ನೋದು ಗೊತ್ತಿರಲ್ಲ, ಮೈ ಮೇಲೆ ಬಂದಂತಹ ದೇವ್ರು ಏನ್ ಹೇಳಿರುತ್ತೆ ಅಂತ ನಿಮಗೆಲ್ಲ ಈಗ ಬಂದ್ಮೇಲೆ ಗೊತ್ತಾಗಿದೆ. ಕಾಂತಾರಲ್ಲ ಕೊಡ್ತೀನಿ ನಾನು ಉದಾಹರಣೆ, ಕಾಂತಾರದಲ್ಲಿ ಅದೇ ತಂದು ನನ್ ತಿಳಿದು ಹಂಗಲ್ಲಿ ಮೆಚ್ಚಂಗಿಲ್ವ ಅದನ್ನ. ಇದು ಒಂಥರ ಮೈ ಮೇಲೆ ಬಂದಿದೆ, ಹೇಳಿದೆ, ಹೊರಟೋಗಿದೆ. ಅದೇ ಅದೇ ಅದನ್ನೇ ನಾನು ಕೇಳ್ತಾ ಇರೋದು. ನಿಮಗೆ ಇದೆಲ್ಲ ಗೊತ್ತಾಗಿದ್ದು, ನೀವ್ ಏನ್ ಹೇಳಿದೀರಾ ಅಂತ ಗೊತ್ತಾಗಿದ್ದು ನಿಮಗೆ ಮೀಡಿಯಾದಲ್ಲಿ ನೋಡಿದ್ಮೇಲೆ ಅಂತ? ಮೀಡಿಯಾದಲ್ಲಿ ನಿಮ್ ಮೀಡಿಯಾದವ್ರು ಬಂದು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ಮೇಲೆ ಯಾರು ಕ್ಲಿಪ್ಸ್ ಮಾಡಿದ್ರು ಅದನ್ನ ಗೊತ್ತಿಲ್ಲ ನನಗೆ. ಆ ಕ್ಲಿಪ್ಸ್ ನನಗೆ ಇವ್ರು ಬಂದ್ಮೇಲೆ ಗೊತ್ತಾಯ್ತು ಹಿಂಗ ಹಾಕಿದ್ದಾರೆ ಅಂತ. ಅಂದ್ರೆ ನಾನು ಪಾಪ ಅಲ್ಲೇ ನಡೆಸ್ತೋ ಅಂತ ಎಲ್ರಿಗೂ ಅದನ್ನ ಹೇಳಿದ್ವಿ. ಈಗ ನಿಮ್ಗೆ ಹೇಳಿದ್ಮೇಲೆ ಇಷ್ಟೇ ವಿಷಯ ಎಲ್ರಿಗೂ ಹೇಳಿದ್ವಿ. ನಾನು ನಂಬುದು ಬಿಡುದು ಅವ್ರವ್ರ ಸಂಬಂಧಪಟ್ಟ ವಿಷಯ. ಈಗ ನಾವ ಒತ್ತಡ ಕೊಡಕ್ಕೆ ನಾವು ಸಣ್ಣವರಾಗಿರ್ತೀವಿ, ದೇವಸ್ಥಾನದ ಒಬ್ಬ ಅರ್ಚಕರಾಗಿರ್ತೀವಿ ಅಷ್ಟೇ ಹೊರತು ದೊಡ್ಡವ್ರಿಗೆ ಹೇಳುವಂತ ಶಕ್ತಿ ನಮ್ಗೆ ಇರಲ್ಲ. ಆದ್ರೂ ಅಮ್ಮನ ರೂಪದಲ್ಲಿ ಬಂದು ಹೇಳೋಗಿದೆ, ಅದು ಅವ್ರು ನಂಬುದು ಬಿಡುದು ಅವ್ರು ಬಿಟ್ಟಿತ್ತು. ಓಕೆ ಸರ್, ಈ ಹಿಂದೆ ಏನಾದ್ರು ಆಗಿತ್ತ ಈ ತರ ನೀವು ನಿಮ್ ಮೇಲೆ ಮೈ ಮೇಲೆ ದೇವ್ರು ಬಂದು ಹೇಳಿದ್ದು ಈ ತರ ಉದಾಹರಣೆ? ಇದು 600 ವರ್ಷದ ಇತಿಹಾಸ ಇದೆ. ನಾನು ಈ ದೇವಸ್ಥಾನಕ್ಕೆ ಹೇಳಿ ಅವನು ನನಗೆ 20 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ನಮ್ಮ ತಂದೆ ಐಕ್ಯ ಆದ ನಂತರ ಇವತ್ತು ಕೂಡ ಮಂಗಳವಾರ ಶುಕ್ರವಾರ ಪಬ್ಲಿಕ್ ಎಲ್ಲ ಬರ್ತದೆ, ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಹೋಗ್ತಾರೆ ಇಲ್ಲಿ. ಇದೇನು ಹೊಸದಾಗಿ ನನಗೆ ಬಂದಿರ್ತಾರೆ, 20 ವರ್ಷದಿಂದ ನನ್ನ ಮೇಲೆ ಬರ್ತಾ ಇದ್ದಾರೆ ಅಮ್ಮ. ಯಾರು ಹೇಳ್ತಾ ಇಲ್ಲ ಅಲ್ಲಿ ಏನಾಗಿತ್ತು ಅದನ್ನಷ್ಟೇ ಎಲ್ಲ ಮೀಡಿಯಾದವರಾಗ್ಲಿ ಎಲ್ಲ ಅಷ್ಟೇ. ಈಗ ಯತೀಂದ್ರ ಅವ್ರ ಎದುರು ನೀವು ಹಂಗ ಹೇಳಿದ್ರಿ, ಅವ್ರು ಏನ್ ಹೇಳಿದ್ರು, ಅವ್ರ ರಿಯಾಕ್ಷನ್ ಹೇಗಿತ್ತು? ಆಮೇಲೆ ನೀವು ಏನಕ್ಕೂ ಮಾತಾಡಿಲ್ಲ, ನಮಸ್ಕಾರ ಮಾಡಿದ್ರು, ಕೈ ಮುಗಿದ್ರು, ತಲೆ ಬಗ್ಗೆ ಕೈ ಮುಗಿದು ಅವರು ವೇದಿಕೆ ಬಂದ್ಬಿಟ್ರು. ಅವರು ಆ ಸಬ್ಜೆಕ್ಟ್ ಯಾವ್ದು ಮಾತಾಡಿಲ್ಲ, ದೇವ್ರು ಹೇಳದಕ್ಕೆ ಆನ್ಸರ್ ಮಾಡಿಲ್ಲ ಅಥವಾ ಪ್ರಶ್ನೆನೂ ಮಾಡಿಲ್ಲ ಅವರು. ಅವರು ಅಷ್ಟೇ, ಯತೀಂದ್ರ ಇವ್ರು ನಮ್ಮ ನರೇಂದ್ರ ಸ್ವಾಮಿ ಅವರು ಕೂಡ ಬಂದಿದ್ರು, ಅವ್ರು ಕೂಡ ಅಷ್ಟೇ, ಅವ್ರಿಗೂ ಹೇಳ ಅಷ್ಟೇ ಹೇಳಿದಾಗ ತಲೆ ಬಗ್ಗೆ ನಮಸ್ಕಾರ ಮಾಡಿ ಬಂದು ವೇದಿಕೆಗೆ ಕುತ್ಕೊಂಡ್ರು. ನರೇಂದ್ರ ಸ್ವಾಮಿ ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಥವಾ ಯತೀಂದ್ರ ಅವರು ಉತ್ತರ ಕೊಟ್ಟಿಲ್ಲ, ನಾನು ಅದನ್ನ ಕೇಳಕ್ ಹೋಗಿಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ ಅದು.
ಆ ಕ್ಲಿಪ್ಸ್ ನೋಡಿ ನನಗೆ ಗೊತ್ತಾದ್ದು ಓ ಇದೆಲ್ಲ ನಡೆದ್ಬಿಟ್ಟದಪ್ಪ ದೇವಸ್ಥಾನದ ಒಳಗಡೆ ಅಂತ. ಎಷ್ಟೊತ್ತಾಯ್ತು ಸರ್ ಇದೆಲ್ಲ ಆಗುವಾಗ? ಒಂದು 10 ನಿಮಿಷದಲ್ಲಿ ಬರೀ ಒಂದು ನಿಮಿಷನ ಒಂದು 40 ಸೆಕೆಂಡ್ ಒಂದು ನಿಮಿಷನ ಆಗಿದೆ ಅಂತ ಕನೆಕ್ಟ್ ಮೇಡಮ್. ಆಮೇಲೆ ನೀವು ನಾರ್ಮಲ್ ಆಗಿದ್ರಿ? ಆಮೇಲೆ ನಾರ್ಮಲ್ ಆಗಿ ಬಂದು ನಾನು ಅವ್ರ ಜೊತೆಗೆ ಅವ್ರಿಗೆ ಇಲ್ಲಿ ಗೌರವಿಸೋ ಇನ್ನೊಂದು ಗಾರ್ಲೆಂಡ್ ಮಾಡೋದು ನಾನು ನನ್ನ ಕೆಲಸ ಮಾಡ್ಕೊಂಡೆ. ಚಾನೆಲ್ ನೋಡೋಕೆ ಅಥವಾ ನ್ಯೂಸ್ ಗೊತ್ತಾಗೋಕ್ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ಇದ್ದವ್ರು ಯಾರಾದ್ರೂ ಹೇಳಿದ್ರ ಈ ತರ ಹೇಳಿದ್ರಿ ನೀವು ನಿಮ್ಮ ಮೈ ಮೇಲೆ ಈ ತರ ಚಿಕ್ಕ ನಮ್ಮ ಪತ್ರಿಕೆ ಅವರೊಬ್ಬರು ಶಿವಕುಮಾರ್ ಅಂತ ಬಂದ್ರು ಮಳವಳ್ಳಿಯಿಂದ, ಅವರು ಇದನ್ನ ಕ್ಲಿಪ್ಸ್ ಮಾಡಿದ್ರಂತೆ. ಓಕೆ, ಆ ಗರ್ಭಗುಡಿ ಹತ್ರ ನಟರಾಜ ಅವರು ನನಗೆ ಈ ತರ ನಡೆದಿದೆ ಪತ್ರಿಕೆ ಹಾಕಿದೀನಿ ಮೀಡಿಯಾದವ್ರಿಗೂ ವೈರಲ್ ಕಳಿಸ್ತಾ ಇದೀನಿ, ಅವ್ರು ಬಂದ್ರೆ ನೀವು ಆನ್ಸರ್ ಮಾಡಿ ಏನ್ ತಲೆ ಕೆಟ್ಟಿದ್ದಾರ ಅಂತ ಹೇಳಿದ್ರು, ಬಂದಿದ್ದಾರೆ ನಾ ಆನ್ಸರ್ ಮಾಡಿದೀನಿ. ಓಕೆ, ಈಗ ನೀವು ಹೇಳಿದ್ರಿ ಇದಕ್ಕೂ ಮುಂಚೆನೂ ನಂಗೆ ಹಿಂಗಾಗಿತ್ತು, ನನ್ನ ಭವಿಷ್ಯ ಹೇಳಿದೀನಿ ಅಂದ್ರೆ ನನ್ನ ಮೇಲೆ ದೇವ್ರು ಬಂದು ಹೇಳಿದೆ ಅಂತ, ಅದೆಲ್ಲ ನಿಜ ಆಗಿದೆಯಾ ಸರ್? ನಿಮಗೆ ಬೇರೆ ಭಕ್ತಾದಿಗಳಿಗೆ ಬೇರೆಯವರಿಗಾಗಿದೆ, ನಿಮಗಿದೆ ಫಸ್ಟ್ ಟೈಮ್? ಅಲ್ಲಮ್ಮ ನಾವು ಇಲ್ಲಿ ನೂರಾರು ವರ್ಷಗಳಿಂದ ನಡೆಸ್ತಾ ಇದ್ವಿ, ಇದು ನಡೀತಾ ಇದೆ. ಭಕ್ತಾದಿಗಳು ಹೊರಗಡೆಯಿಂದ ಹಳ್ಳಿ ಜನಗಳು ಬರ್ತಾರೆ ಪ್ರಶ್ನೆ ಕೇಳಕ್ಕೆ, ಸುಖಕ್ಕೆ ಆವಾಗ ಅಮ್ಮ ನನ್ನ ಮೇಲೆ ಬರ್ತಾ ಇರ್ತಾಳೆ, ನಾವು ಅಲ್ಲಿ ನಡ್ಕೋತಾ ಇರ್ತೀವಿ. ಅದೇ ಅವ್ರಿಗೆ ರಾಜ್ಯವಾಗಿ ಅವ್ರಿಗೆ ಹೇಳಿದ್ರಲ್ಲ ಭವಿಷ್ಯ, ಅದೆಲ್ಲ ನಿಜ ಆಗಿದೆಯಾ? ಉದಾಹರಣೆ ಇದೆಯಾ? 95 ಅವ್ರಿಗೆಲ್ಲ ಒಳ್ಳೇದಾಗಿದೆ. ಓಕೆ, ಹಾಗಾದ್ರೆ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೇಕು. ಅಮ್ಮ ತಾಯಿ ಬೆಂಗಳೂರು ಮೈಸೂರು ಕೊಳ್ಳೇಗಾಲ ಮಂಡ್ಯ ಮದ್ದೂರು ಈ ಕಡೆಯಿಂದೆಲ್ಲ ಬರ್ತಾರೆ, ಕನಕಪುರ ಕೊಳ್ಳೇಗಾಲ ಈ ಕಡೆಯಿಂದೆಲ್ಲ ಬರ್ತಾರೆ, ಹಳ್ಳಿ ಲೋಕಲ್ ಹಳ್ಳಿ ಜನ ಎಲ್ಲ ಬರ್ತಾರೆ. ಓಕೆ ಓಕೆ, ಅಂದ್ರೆ ನಡೀತೇವೆ ಮಂಗಳವಾರ ಶುಕ್ರವಾರ ನಡೀತಾ ಇರ್ತದೆ, ಭಾನುವಾರ ಮಧ್ಯಾಹ್ನ ಟೈಮ್ ನಡೀತದೆ. ಇಲ್ಲೇನು ದುಡ್ಡು ಕಾಸು ಗಂಟು ಅದು ಇದು ಕೊಡ್ಬೇಕಾದ್ರು ಇಲ್ಲ ಏನೂ ಇಲ್ಲ, ಅವರಿಷ್ಟ ಬರ್ಬೋದು, ಪೂಜೆ ಮಾಡ್ಕೊಂಡು ಹೋಗ್ಬೋದು, ಅಮ್ಮನ ಪ್ರಶ್ನೆ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ, ಯಾವುದೇ ರೀತಿ ಹಣಕಾಸಿನ ರಾಜಕೀಯ ಇಲ್ಲಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ನಿಂಗಣ್ಣವರೇ ಇಷ್ಟೊತ್ತು ಪವರ್ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.